ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಜಂಬುನಾಥ್ ಅಂತೇಳಿ. ಜಂಬುನಾಥ ಅಂತನ? ನಿಮ್ಮದು ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ, ಮಳಕಮೂರು ತಾಲೂಕು. ಮಳಕಮೂರು ತಾಲೂಕು ಬರುತ್ತಾ? ಈಗ ಇದು ಈ ತಳಿ ಹಾಕಿದ್ರಲ್ವ ಮೆಕ್ಕೆಜೋಳ ತಳಿ, ಸೊ ಇದು ಎಷ್ಟು ದಿನ ಆಯ್ತು ಇದು ಹಾಕಿ? ಈಗ 3 ತಿಂಗಳಾಗಿದೆ. 3 ತಿಂಗಳಾಗಿದೆಯಾ? ಅಂದರೆ ನೀವು ಮಾಮೂಲಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇಲ್ಲ ಈ ತಳಿ ಬರ್ಬೇಕಂದ್ರೆ ಬೇರೆ ಏನಾದರೂ? ಬೇರೆ ಏನು ಹಾಕಿಲ್ಲ, ಅದೇ ರಾಸಾಯನಿಕ ಗೊಬ್ಬರ ಹಾಕಿ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ತಳಿ ಹೆಸರು ಏನಾದರೂ ಗೊತ್ತಾ? ಕಾವೇರಿ 8333. ಕಾವೇರಿ 8333. ಅಂದರೆ ನಿಮಗೆ ಅಂಗಡಿಯಿಂದ ತಗೊಂಬಂದಿರಾ ಇಲ್ಲ ನೀವು ಓನಾಗಿ ಎಲ್ಲಾದರೂ ಪರ್ಚೇಸ್ ಮಾಡಿ? ಅಂಗಡಿಯಿಂದ ತಗೊಂಬಂದ್ವಿ. ಇಲ್ಲ ನಿಮ್ಗೆ ಯಾರಾದರೂ ಹೇಳಿದ್ರ ಈ ಥರ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ? ಇಲ್ಲ ನೀವೇ? ಇಲ್ಲ ನಾವೇ ಚಾಯ್ಸ್ ಮಾಡಿದ್ವಿ. ಎಲ್ಲಾದರೂ ಯೂಟ್ಯೂಬಲ್ಲಿ ಏನಾದರೂ ನೋಡಿದ್ರ? ಇಲ್ಲ ನಾವು ವರ್ಷ ಹಾಕ್ತಿದ್ವಿ ಅಲ್ಲಿ, ಹೋದ ವರ್ಷ ಹಾಕಿದ್ವಿ. ಹಾಂ, ಈ ವರ್ಷ ಇದೇ ಮಾಡಿದ್ವಿ. ಅಂದರೆ ಇದು ಹೊಸ ತಳಿನ ಇಲ್ಲ ಆಲ್ರೆಡಿ ಹಾಕಿ? ಆಲ್ರೆಡಿ ಹಾಕಿರೋ ತಳಿನೇ. ಅಲ್ರಿ, ಈ ಹೋದ ಸಲ ಹಿಂಗೆ ಬಂದಿತ್ತ? ಹೋದ ಸಲ ಹಿಂಗೆ ಬಂದಿತ್ತು. ಹೌದಾ? ಗೊಬ್ಬರ ಯಾವ್ದಾದ್ರು ಕೊಟ್ಟಿದ್ರ? ಗೊಬ್ಬರ ಇದು ಆನ್ಲೈನ್ ತಿನ್ನು. ಹಾಂ, ಪೊಟ್ಯಾಶು. ಪೊಟ್ಯಾಶು ಕೊಟ್ಟಿದ್ದ? ಯೂರಿಯಾ ಕೊಟ್ಟಿದ್ವಿ. ಯೂರಿಯಾ ಒಂದು ಕೊಟ್ಟಿದ್ರ? ಏನಾದರೂ ಎಷ್ಟು ಚೀಲ ಏನಾದರೂ ಗೊತ್ತಾ? ಒಂದು ಎರಡೆರಡು ಚೀಲ ಕೊಟ್ಟಿದ್ವಿ ಅಷ್ಟೇ. ಎರಡೆರಡು ಚೀಲ ಟೋಟಲ್ ಎಷ್ಟು ಎಕರೆ ಹಾಕಿದ್ರೆ? ಎರಡು ಎಕರೆ. 5 ಎಕರೆ ಹಾಕಿದ್ವಿ, ಆ ಕಡೆ ಒಂದು 3 ಎಕರೆ ಐತಿ, ಈ ಕಡೆ ಒಂದು 2 ಎಕರೆ ಇದೆ. ಸೇಮ್ ಎಲ್ಲ ಒಂದೇ ಇದೇ ಥರನ ಬಂದಿದ್ದು? ಇದೇ ಥರ ಚೆನ್ನಾಗೈತಿ. ಅಲ್ಲ, ಹೋದ ಸಲನೂ ಹಿಂಗೆ ಇತ್ತಾ? ಇಲ್ಲ ಸಲನೂ ಕೂಡ ಹಿಂಗೆ ಇತ್ತು. ಹೋದ ಸಲನೂ ಹಿಂಗೆ ಇತ್ತು. ಚೆನ್ನಾಗಿದೆ ಹಂಗಾದ್ರೆ. 8333ನಾ? ಕಾವೇರಿ. ಕಾವೇರಿ ಇಲ್ಲೇ ಒಟ್ಟು ಲೋಕಲ್ ಅಂಗಡಿಗಳಲ್ಲೇ ಸಿಗುತ್ತೆ. ಇಲ್ಲಿ ಸಿದ್ಧಾರೆಡ್ಡಿ ತಗೊಂಡಿದ್ವಿ, ರಾಂಪುರ. ಹೌದಾ? ಸಿದ್ಧಾರೆಡ್ಡಿ ರಾಂಪುರ. ಅಷ್ಟೇ. ಥ್ಯಾಂಕ್ ಯು ಅಣ್ಣ ಹೇಳಿದ್ದು. ಅವಣ್ಣನಿಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಅಣ್ಣ, ರೈತ ಅಣ್ಣನಿಗೆ. ಯಾಕೆಂದರೆ ನಾನು ಹೇಳ್ತಿರುವಂಥದ್ದು ಈಗ ನೋಡಿ, ನಾನು ತೋರಿಸ್ತಿರೋದು ಕೆಳಗಡೆಯಿಂದ ಮೇಲೆ ಒಂದು 8 ಫೀಟು 7 ಫೀಟ್ ಬರುತ್ತೆ ಈ ಮೆಕ್ಕೆಜೋಳ 8333. ಸೊ ನೀವು ಇದನ್ನೇ ಯೂಸ್ ಮಾಡ್ತೀರಾ ಅಂತ ಅಂದ್ಕೋಬೇಡಿ ದಯಮಾಡಿ. ಯಾಕೆಂದರೆ ಅವರವರ ಭೂಮಿ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹೊಲದಲ್ಲಿ ಇದೇ ಥರ ಬರುತ್ತೆ ಅಂತ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ, ನಾನು 8333 ಹಾಕಿದ್ದೀನಿ. ಬಟ್ ಒಂದು ಟೈಮಲ್ಲಿ ಬರ್ಬೋದು, ಒಂದು ಟೈಮಲ್ಲಿ ಬರದೇ ಇರ್ಬೋದು. ಯಾಕೆಂದರೆ ಇದೇ ಬರುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಯಾವುದಾದ್ರೂ ಒಂದು ಎಕ್ಸಾಂಪಲ್, ನಮಗೆ ಗೊತ್ತಿಲ್ಲದೆ ಬೇರೆದನ್ನ ಯೂಸ್ ಮಾಡಿ ಅವರು ಅಂಗಡಿಯವ್ರು ಕೊಡ್ತಾರಲ್ಲ ಇದನ್ನ ತಗೊಂಡೋಗಿ ಚೆನ್ನಾಗಿರುತ್ತೆ ಅಂತ. ಬಟ್ ಅದಕ್ಕಿಂತ ನೋಡಿದ್ದೀವಲ್ಲ ಇದನ್ನು ಈ ವಿಡಿಯೋದಲ್ಲಿ ನೋಡಿರೋಂಥದ್ದು, ಅಕಸ್ಮಾತ್ ಅದೃಷ್ಟ ಬಂದರೆ ನಿಮ್ಮದು ಇದೇ ಥರ ಇರ್ಬೋದು. ಇಲ್ಲಾಂದರೆ ಭೂಮಿ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಇಲ್ಲ ನಾವು ಗೊಬ್ಬರ ಇಕ್ಬೇಕಾದ್ರೆ ಪ್ರಾಬ್ಲಮ್ ಇರುತ್ತೆ, ಕಳೆ ತೆಗೆದಿಲ್ಲ ಅಂದ್ರೂ ಪ್ರಾಬ್ಲಮ್ ಇರುತ್ತೆ ಇದೇ ಥರನೇ. ಸೊ ನಾವು ಮೆಕ್ಕೆಜೋಳ ಇದೇ ಥರನೇ ಬರುತ್ತೆ ಅನ್ನೋದು ಯಾವ ಕಂಪ್ನಿನೂ ಹೇಳಿಲ್ಲ, 100%ಗೆ 99% ಬರುತ್ತೆ ಅಂತ. ಸೊ ನಾನು ಸಹ ನಿಮಗೆ ತೋರಿಸ್ತಿರೋದು ಸಹ ಈ ಮೆಕ್ಕೆಜೋಳ ಚೆನ್ನಾಗಿದೆ ಇದೇನೇ ಹಾಕಿ ಅಂತ ನಾನು ನಿಮಗೆ ಚಾಯ್ಸ್ ಕೊಡ್ತಾ ಇಲ್ಲ, ನಿಮ್ಮಿಷ್ಟ. ತುಂಬ ಇದೆ, ವೆರೈಟಿ ಕಂಪ್ನಿಗಳಿದೆ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ದಯಮಾಡಿ ಹಾಕಿ. ಯಾಕೆಂದರೆ ನಾನು ಇದನ್ನು ನೋಡಿ ಕಟ್ ಮಾಡಿದ್ದೀನಿ, ಕಟ್ ಮಾಡಿ ಮುರಿದು ತೋರಿಸ್ತಾ ಇದ್ದೀನಿ. ಕರೆಕ್ಟ್ ನನ್ನ ಕೈ ಆಫ್ ಕೈ ಅರ್ಧದಿಂದ ಮೊಣಕೈಯಿಂದ ಇಲ್ಲಿ ತನಕ ಫುಲ್ಲು ಲೆಂತ್ ಇದೆ. ಬಟ್ ಕಾಳು ಚೆನ್ನಾಗಿರುತ್ತೆ ಒಳಗಡೆ, ನಾನು ಬಿಚ್ಚಿ ನೋಡಿಲ್ಲ, ಚೆನ್ನಾಗಿರುತ್ತೆ. ವೇಟು ಚೆನ್ನಾಗಿದೆ, ತೂಕನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಅವರು. ಗೊಬ್ಬರನೂ ಇಕ್ಕಿದ್ದಾರೆ. ಇದು ಹಾಕಿ ಆಲ್ರೆಡಿ 3.5-4 ತಿಂಗಳ ತನಕ, 2.5-3 ತಿಂಗಳು ಆಗಿದೆ ಅಂತ ಅವರು ರೈತರು ಹೇಳಿದರು. ಒಂದು 2 ಎಕರೆಗೆ ಹಾಕಿದ್ದಾರೆ ಅಂತೆ. 2 ಎಕರೆಗೆ ಗೊಬ್ಬರನೂ ಚೆನ್ನಾಗಿ ಹಾಕಿದ್ದೀವಿ. ನಾವು ಬೇಸಾಯ ಮಾಡೋ ಅಂದರೆ ಉಳುಮೆ ಮಾಡೋ ಅಂತ ಅದ್ರ ಮೇಲೆ ಡಿಪೆಂಡ್ ಇರುತ್ತಪ್ಪಿ ಅಂತ ಅವರು ಹೇಳಿದರು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ನೋಡಿಲ್ಲ ಅಂದರೆ ಜಸ್ಟ್ ಇಲ್ಲೇ ಒಂದು ಬೊಮ್ಮಕ್ನಹಳ್ಳಿ ಅಂತ ಊರಿದೆ, ಆ ಊರ ಹತ್ರ ಹಾಕಿದ್ದಾರೆ ಅವರು ರೈತರು. ಯಾರಾದರೂ ಇಷ್ಟ ಆದರೆ ಲೋಕಲಲ್ಲಿರೋಂಥವ್ರು ಹೋಗಿ ನೋಡ್ಕೊಂಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಹೇಳೋದು ಇಷ್ಟೇ, ನೀವು ಇಷ್ಟ ಆದರೆ ಮಾತ್ರ ಹಾಕಿ. ಇದನ್ನೇ ಇಷ್ಟೇ ಬರುತ್ತೆ ಇದೇ ಥರನೇ ಅಂತ ನಾವು ಮನಸ್ಸಲ್ಲಿ ಕನಸುಗಳಲ್ಲಿ ಎಷ್ಟೆಷ್ಟೋ ಆಸೆನೆ ಪಡ್ಕೊಂಡಿರ್ತೀವಿ, ಈ ಸಲ 1 ಕ್ವಿಂಟಲ್ ಆಗುತ್ತೆ 1 ಕ್ವಿಂಟಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಂಗೆ ಯಾವುದು ಆಗಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿ. ಸೊ ಅದು ದೇವ್ರ ಮೇಲೆ ಭಾರ ಇಕ್ಕಿ, ನಾವು ಯಾವುದೇ ಕೆಲಸ ಆಗಲಿ ದೇವ್ರ ಮೇಲೆ ಭಾರ ಇಕ್ಕಿ ಕೆಲಸ ಮಾಡಿ, 100% ಸಕ್ಸಸ್ಫುಲ್ ಆಗುತ್ತೆ, ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ